ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲಿದ್ದಂಥ ಗಣ್ಯರು ದೀಪ ಬೆಳಗಿಸಿ ಹಾಗೂ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ವಿಜಯಸ್ತಂಭ ಹಾಗೂ ಪುಷ್ಪಾರ್ಚನೆ ಮಾಡಿ ಜೈ ಭೀಮ್ ಅಂಬೇಡ್ಕರ್ ಅಂತ ಘೋಷಣೆ ಕೂಗಿದರು. ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಭಾರತ ರತ್ನ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಆಚಾರ ವಿಚಾರ ಹಾಗೂ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಜೀವನದಲ್ಲಿ ಅನುಸರಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳ್ವೆ ಮಾಡಬೇಕು ಅಂತ ಮೈಸೂರು ವಿಶ್ವವಿದ್ಯಾನಿಲಯದ ಅಂಬೇಡ್ಕರ್ ಅಧ್ಯಯನ ಉಪನ್ಯಾಸಕರಾದಂಥ ಡಾಕ್ಟರ್ ರವಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಅರಸೆಗಳನ್ನು ನಿವಾರಣೆ ಮಾಡ್ತೀವಿ ಅಂತ ನೀವು ನಮಗೆ ಮಾತು ಕೊಟ್ರೆ ನಾವು ನಿಮ್ಮ ಪರವಾಗಿ ಬ್ರಿಟಿಷರನ್ನ ಸೋಲಿಸ್ತೀವಿ ಅಂತ ಹೇಳ್ತಾರೆ. ಬಾಜಿರಾಯನಿಗೆ ಮೊದಲೇ ಈ ಜನಾಂಗವನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಅತ್ಯಂತ ಕ್ರೂರ ರೀತಿಯಲ್ಲಿ ಕ್ರೋಧದ ಜೊತೆಗೆ ಈ ಸಿದ್ಧನಾಯಕರನ್ನ ಅತ್ಯಂತ ಬಂದಂಗೆ ಬಾಯಿಗೆ ಬಂದಂಗೆ ಅವರನ್ನ ವಾಚಾಮಗೋಚರವಾಗಿ ನಿಂದಿಸ್ತಾನೆ. ಏನು ಮಾಡೋಕ್ಕಾಗಲ್ಲ, ನಾವು ನಿಮ್ಗೆ ಗೆಲ್ಲಿಸ್ತೀವಿ ಅಂತ ಅವರೇ ಬಂದು ಕೇಳ್ಕೊಂಡ್ರು ಕೂಡ ಈ ರೀತಿಯ ಇವರ ಬೆಳವಣಿಗೆ ಇದೆ ಅಂತ ಹೇಳಿದ್ರೆ ಸಿದ್ಧನಾಯಕ ಏನು ಮಾಡೋಕ್ಕಾಗಲ್ಲ. ಅವರು ಬಂದ್ಬಿಟ್ಟಾರೆ. ಬಂದು ಸಿದ್ಧನಾಯಕ್ ಮತ್ತೆ ಇನ್ನೊಂದು ಗುಂಪು ಅಲ್ಲಿ ಮಾರ್ಸ್ ರೆಜಿಮೆಂಟ್ನಲ್ಲಿ ಎರಡು ಗುಂಪುಗಳಿದ್ವು. ಒಬ್ರು ಸಿದ್ಧನಾಯಕ್ ಇತ್ತು, ಇನ್ನೊಬ್ರು ಭೀಮನಾಯಕ್ ಅಂತ. ಈ ಎರಡು ಗುಂಪುಗಳನ್ನು ಒಂದು ಕಡೆ ಸೇರಿಸಿ ಆ ಎರಡು ಗುಂಪುಗಳಿಗೂ ಕೂಡ ತನಗಾದಂತಹ ಅನುಭವವನ್ನು ಮತ್ತು ತನಗಾದಂತಹ ಅವಮಾನವನ್ನು ಮಾಯರ್ ಸೈನ್ಯದ ಎದುರು ಹೇಳ್ಕೋತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಇನ್ನೋರ್ವ ಉಪನ್ಯಾಸಕರಾದ ಡಾಕ್ಟರ್ ದೇವರಾಜ್ ಮಾತನಾಡಿ, ಅಂಬೇಡ್ಕರ್ ಅವರು 1931-32 ದಲಿತರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಇನ್ನು ಗಾಂಧೀಜಿ ಹಾಗೂ ಕಾಂಗ್ರೆಸ್ ಪಕ್ಷ ಅದನ್ನು ತೀವ್ರವಾಗಿ ವಿರೋಧಿಸುತ್ತಾರೆ. ಗಾಂಧಿ ಹಾಗೂ ಅಂಬೇಡ್ಕರ್ ಈ ವಿಚಾರದಲ್ಲಿ ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಚಕಮಕಿಯು ನಡೆಯುತ್ತೆ. ಇನ್ನು ಹಿಂದೂ ಸಮಾಜದಿಂದ ಜಾತಿ ಪದ್ಧತಿ ಹಾಗೂ ತಾರತಮ್ಯವನ್ನ ನಿರ್ಮೂಲನೆ ಮಾಡುವ ಪರವಾಗಿದ್ದ ಗಾಂಧೀಜಿ ದಲಿತರ ಹಿತರಕ್ಷಣೆಗಾಗಿ ದನಿಯೆತ್ತಿದ ಮೊದಲಿಗರಲ್ಲಿ ಒಬ್ಬರಾಗಿದ್ರು ಎಂದರು. ನಿಮ್ಗೆಲ್ಲ ಕೂಡ ಗೊತ್ತು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋ ಶ್ರೇಣೀಕೃತ ವ್ಯವಸ್ಥೆಯನ್ನ ಹೊಂದಂತದ್ದು ಈ ದೇಶ. ಈ ದೇಶದಲ್ಲಿ ಏನು ಬ್ರಾಹ್ಮಣ ಸಮುದಾಯದವರು ಅವರು ಈ ದೇಶವನ್ನ ಆಳ್ವಿಕೆಯನ್ನ ಮಾಡಬೇಕು, ಈ ದೇಶದಲ್ಲಿ ಶಿಕ್ಷಣವನ್ನ ಪಡಿಬೇಕಾದಂಥದ್ದು ಬ್ರಾಹ್ಮಣ ಸಮುದಾಯದವರು ಮಾತ್ರ, ಮತ್ತೆ ಕ್ಷತ್ರಿಯ ಕಮ್ಯುನಿಟಿ ಅವರು ಏನು ಸೈನಿಕ ವರ್ಗವನ್ನ ಹೊಂದಿದಂಥವರು, ಮತ್ತೆ ವೈಶ್ಯ ಅನ್ನುವಂಥವರು ಅವರು ವ್ಯಾಪಾರವನ್ನ ಯಾರು ಮಾಡ್ತಾ ಇದ್ರು ಅವರನ್ನ ವೈಶ್ಯ ಅಂತ ಹೇಳಿ ಪರಿಗಣಿಸಿದ್ರು. ಶೂದ್ರ ಅನ್ನುವಂಥವ್ರನ್ನ ಯಾರು ಕುಶಲಕರ್ಮಿಗಳನ್ನ ಮಾಡ್ತಾ ಇದ್ರು, ಅಂದ್ರೆ ಫಾರ್ ಎಕ್ಸಾಂಪಲ್ ಚಪ್ಪಲಿಯನ್ನ ಯಾರು ಒಲಿ ಅಂತಾರೋ, ಕಸವನ್ನ ಯಾರು ಗುಡಿಸ್ತಾ ಇರೋಂತಾರೋ, ಇಂಥವ್ರನ್ನ ಅಂದ್ರೆ ವೃತ್ತಿಯ ಆಧಾರದ ಮೇಲೆ ನಮ್ಗೆ ಜಾತಿ ವ್ಯವಸ್ಥೆ ಇವತ್ತಿಗೂ ಕೂಡ 4625 ಜಾತಿಗಳನ್ನ ಹೊಂದಿರುವಂತದ್ದು ಈ ದೇಶ. ಇನ್ನು ಈ ಸಂದರ್ಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಿಂದಗಟ್ಟ ಸೋಮಸುಂದರ್, ವಿಶ್ವಮಾನಸ ಗಂಗೋತ್ರಿ, ರಾಜ್ಯಶಾಸ್ತ್ರ ಉಪನ್ಯಾಸಕರಾದಂತಹ ಡಾಕ್ಟರ್ ದೇವರಾಜು, ಪುರಸಭಾ ಸದಸ್ಯರಾದ ಡಿ ಪ್ರೇಮ್ ಕುಮಾರ್, ತಾಲೂಕು ಚಳವಾದಿ ಮಹಾಸಭಾದ ಅಧ್ಯಕ್ಷರಾದ ಉಚ್ಚನಹಳ್ಳಿ ನಟರಾಜು, ದಲಿತ ಹಿರಿಯ ಮುಖಂಡರಾದಂತಹ ಬಸ್ತಿ ರಂಗಪ್ಪ ಇನ್ನಿತರರು ಹಾಜರಿದ್ದರು. ನಮ್ಮ STV ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.